ಸಾಯಿ ಚಕ್ರವರ್ತಿ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಚಿತ್ರದ ಟೀಸರ್ ಅನ್ನ ಇದೇ ಫೆಬ್ರವರಿ 21ರಂದು ಚಿತ್ರತಂಡ ರಿಲೀಸ್ ಮಾಡಲಿದ್ದು, ಚಿತ್ರದ ಅಂತಿಮ ಕೆಲಸಗಳು ಭರದಿಂದ ಸಾಗುತ್ತಿದ್ದು ಸದ್ಯದಲ್ಲೇ ಚಿತ್ರ ತೆರೆ ಮುಂದೆ ಬರಲಿದೆ. ಮಾರ್ಚ್ 6ರಂದು www.meenabazaar.com ಚಿತ್ರ ಬಿಡುಗಡೆಯಾಗಲಿದೆ. ಕನ್ನಡ ಹಾಗೂ ತೆಲುಗಿನಲ್ಲಿ ಸಿದ್ಧವಾಗಿರುವ ಈ ಚಿತ್ರ ಕರ್ನಾಟಕ ಹಾಗೂ ಹೈದರಾಬಾದ್ನಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ. ನಂದಕಿಶೋರ್ ನಿರ್ದೇಶನದ ಪೊಗರು ಚಿತ್ರ ಕಾರಣಾಂತರಗಳಿಂದ ತಡವಾಗುತ್ತಲೇ ಬಂದಿದ್ದು, ಇದೀಗ ಮತ್ತೆ ಹೊಸ ಜೋಶ್ನೊಂದಿಗೆ ಪೊಗರು ಚಿತ್ರತಂಡ ಅಖಾಡಕ್ಕಿಳಿದಿದೆ. ಚಿತ್ರದ 2 ಹಾಡುಗಳು ಬಾಕಿ ಇದ್ದು, ಇದೇ ಫೆಬ್ರವರಿ ಅಂತ್ಯದೊಳಗೆ ಹಾಡುಗಳ ಚಿತ್ರೀಕರಣ ಮುಗಿಸಲಾಗುವುದು ಎಂದು ನಿರ್ಮಾಪಕ ಬಿಕೆ ಗಂಗಾಧರ್ ತಿಳಿಸಿದ್ದಾರೆ. ಅವರ 44ನೇ ವರ್ಷದ ಹುಟ್ಟುಹಬ್ಬದ ವೇಳೆ ರಾಜರಾಜೇಶ್ವರಿ ನಗರದಲ್ಲಿರುವ ಅವರ ನಿವಾಸಕ್ಕೆ ಅಭಿಮಾನಿಗಳು ಆಗಮಿಸಿದ್ದು, ಈ ವೇಳೆ ದರ್ಶನ್ ಪಕ್ಕ ನಿಂತಿದ್ದ ಬೌನ್ಸರ್ ಅಭಿಮಾನಿಯೊಬ್ಬನನ್ನ ತಳ್ಳಿದ್ದಾರೆ. ಇದರಿಂದ ಕೋಪಗೊಂಡ ದರ್ಶನ್ ಬೌನ್ಸರ್ ತಲೆಗೆ ಬಾರಿಸಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು, ದರ್ಶನ್ ಬಗ್ಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಶಿಕ್ಷಣ ಹಾಗೂ ಶ್ರೀಮಂತಿಕೆ ಅಹಂಕಾರವನ್ನು ತರುವುದರಿಂದ ಕುಟುಂಬಗಳು ದೂರವಾಗುತ್ತಿದೆ ಎಂದು ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿರುವ ಹೇಳಿಕೆಗೆ ನಟಿ ಸೋನಂ ಕಪೂರ್, ಯಾವ ವಿವೇಕಿ ಮನುಷ್ಯ ಈ ರೀತಿ ಮಾತನಾಡಬಲ್ಲ, ಪ್ರತಿಗಾಮಿ ಮೂರ್ಖ ಹೇಳಿಕೆಗಳು ಎಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಟ ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ನಿಶ್ಚಿತಾರ್ಥ ಇತ್ತೀಚೆಗಷ್ಟೇ ನಡೆದಿದೆ. ಆದರೆ ನಿಖಿಲ್ ನಿನ್ನೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರೇವತಿ ಅವರು ಬರೆದ ಪ್ರೇಮ ಪತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ 26 ಜನವರಿ 2018 ಡೇಟ್ ನಮೂದಿಸಲಾಗಿದೆ. ಹೀಗಾಗಿ ನಿಖಿಲ್ ಹಾಗೂ ರೇವತಿ ಜೋಡಿಗೆ 2018ರಿಂದಲೇ ಪರಿಚಯ ಇತ್ತೆ ಎನ್ನುವ ಅನುಮಾನಗಳು ಅಭಿಮಾನಿಗಳನ್ನ ಕಾಣತೊಡಗಿದೆ. ಕಿರಗೂರಿನ ಗಯ್ಯಾಳಿ ಚಿತ್ರದ ಬಳಿಕ ಅಗ್ನಿಶ್ರೀಧರ್ ಮತ್ತೆ ಕತೆ ಬರೆಯುತ್ತಿದ್ದಾರೆ. ಇದು ಬೆಂಗಳೂರು ಅಂಡರ್ ವರ್ಲ್ಡ್ ಇತಿಹಾಸದ ಮೊದಲ ಡಾನ್ ಜಯರಾಜ್ ಜೀವನಾಧಾರಿತ ಕಥೆಯಾಗಿದ್ದು, ಜಯರಾಜ್ ಪಾತ್ರದಲ್ಲಿ ಧನಂಜಯ ನಾಯಕನಾಗಿ ನಟಿಸುತ್ತಿದ್ದಾರೆ. ತಮಿಳುನಾಡಿನ ಸತ್ಯಭಾಮ ವಿಶ್ವವಿದ್ಯಾನಿಲಯದಲ್ಲಿ ರಾಕಿಂಗ್ ಸ್ಟಾರ್ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ನಾನು ಶಾಲೆಯಲ್ಲಿ ಎವರೇಜ್ ವಿದ್ಯಾರ್ಥಿಯಾಗಿದ್ದೆ, ಆದರೆ ನಾನು ಜೀವನದಲ್ಲಿ ವೆರಿ ಗುಡ್ ಸ್ಟೂಡೆಂಟ್ ಎಂದು ಹೇಳಿ ನಿಮ್ಮ ಎಲ್ಲಾ ಕನಸುಗಳನ್ನ ಬೆನ್ನೆತ್ತಿ ಹೋಗಿ ಅಂತ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ರು. ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪಿಆರ್ಕೆ ಪ್ರೊಡಕ್ಷನ್ ಸಂಸ್ಥೆಯಡಿಯಲ್ಲಿ ನಿರ್ಮಿಸುತ್ತಿರುವ 2ನೇ ಸಿನಿಮಾ ಈ ಮಾಯಾ ಬಜಾರ್ ಈ ಚಿತ್ರದ ಟ್ರೇಲರ್ ಇಂದು ಸಂಜೆ 6 ಗಂಟೆಗೆ ರಿಲೀಸ್ ಆಗಿದ್ದು, ನೋಟ್ ಬ್ಯಾನ್ ನಿಂದಾಗುವ ಪರಿಣಾಮ ಹಾಗೂ ನಡೆಯುವ ಕೆಲ ಘಟನೆಗಳ ಸುತ್ತಲೇ ಸಿನಿಮಾದ ಕತೆ ಸುತ್ತದೆ. ನಟಿ ರಶ್ಮಿಕಾ ಮಂದಣ್ಣ ಇದೀಗ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಂದರ್ಶನವೊಂದರಲ್ಲಿ ನಿರೂಪಕಿ ವ್ಯಾಲೆಂಟೈನ್ಸ್ ಡೇಯನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೇಳಿದ್ರೆ, ನಿಜ ಹೇಳಬೇಕು ಅಂದ್ರೆ ನನಗೆ ಪ್ರೇಮಿಗಳ ದಿನ ಅಂದ್ರೇನೆ ಇಷ್ಟ ಇಲ್ಲ. ನನಗೆ ಯಾರಾದರೂ ಕೈ ಕೈ ಹಿಡಿದುಕೊಂಡು ಹೋಗ್ತಾ ಇದ್ರೆ, ರೊಮ್ಯಾನ್ಸ್ ಮಾಡಿದ್ರೆ ಅಂತವರಿಗೆ ಕಲ್ಲು ತಗೊಂಡು ಹೊಡಿಬೇಕು ಅಂತ ಅನಿಸುತ್ತೆ ಎಂದಿದ್ದಾರೆ.